ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವದ ಪ್ರಮುಖ ಆಕರ್ಷಣೆಯಾದ ಗಜಪಡೆಯನ್ನು ಸಹಕಾರ ಸಚಿವ ಹಾಗೂ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಎಸ್ಡಿ ಸೋಮಶೇಖರ್ ಅವರು ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ಅರಮನೆಗೆ ಸ್ವಾಗತಿಸಿದರು ಅರಮನೆ ಆವರಣದ ಜಯಮಾರ್ತಾಂಡ ದ್ವಾರದಲ್ಲಿ ಬೆಳಗ್ಗೆ 8:36 ರಿಂದ 9:11 ರ ಶುಭ ಲಗ್ನದಲ್ಲಿ ಸಚಿವ ಸೋಮಶೇಖರ್ ಅವರು ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಗಜಪಡೆಯನ್ನು ಸ್ವಾಗತಿಸಿದರು अंबारी होरलिरुव अभिमन्यु नेतृत्वदल्ली 8 आनेगळु अरमने प्रवेश माडिदवु मंगळवाद्य पूर्ण कुंभ स्वागतद मूलक आनेगळन्नु बरमाडिकोळ्ळलायितु नंतर मातनाडिद सचिव एसटी सोमशेखर अक्टोबर 7 रंदु दसरा उद्घाटना कार्यक्रम नेरवेरलिदे अक्टोबर 15 रवरेगे सांस्कृतिक कार्यक्रमगळु नेरवेरलिवे सेप्टेंबर 23 रवरेगे अधिवेशन इरुवुदरिंद दसरा उद्घाटने यारिंद एंबुदन्नु इन्नु तीर्मानिसिल्ल एंदरु ನಮ್ಮ ಮೈಸೂರಿನ ಪ್ರಮುಖ ಲೀಡರ್ಗಳ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಒಂದು ಸ್ವಾಗತವನ್ನು ಮಾಡಿದ್ದೇವೆ ಮಾಮೂಲಿ 7ನೇ ತಾರೀಕು ಉದ್ಘಾಟನೆ 15ನೇ ತಾರೀಕು ಜಂಬೂ ಸವಾರಿ 7ರಿಂದ 15 ಸಾಂಸ್ಕೃತಿಕ ಕಾರ್ಯಕ್ರಮ ಸರಿ ಈಗ ದಸರಾ ಉದ್ಘಾಟಕರು ಯಾರು ಅನ್ನುವಂತ ತೀರ್ಮಾನ ದಸರಾ ಉದ್ಘಾಟಕ ಡಿಸೈಡ್ ಆಗಿಲ್ಲ ಏಕೆಂದರೆ 23 ತನಕ ಅಸೆಂಬ್ಲಿ ಇದೆ ಮುಖ್ಯಮಂತ್ರಿಗಳು ಬಿಜಿಯಾಗಿದ್ದಾರೆ ಅದರಿಂದ 22 23 ಆದಮೇಲೆ ಪ್ರಮುಖರನ್ನ ಮಾತನಾಡಿ ಫೈನಲ್ ಮಾಡೋಣ ಅಂತಕಂತ ಹೇಳಿದ್ದಾರೆ ಸದ್ಯದಲ್ಲೇ ಅದನ್ನ ಘೋಷಣೆ ಸರ್ ಶಾರ್ಟ್ ಲಿಸ್ಟ್ ಆಗಿದೆಯಾ ಅಂತ ಶಾರ್ಟ್ ಲಿಸ್ಟ್ ಆಗಿದೆಯಾ ಅಂತ ಸರ್ 2 3 ಹೆಸರು ಆ ತರದ್ದು ಶಾರ್ಟ್ ಲಿಸ್ಟ್ ಆಗಿಲ್ಲ ಯಾಕೆಂದ್ರೆ ಎಲ್ಲ ಸೇರಿ ಅಸೆಂಬ್ಲಿಯಲ್ಲಿ ಬಿಜಿ ಇದ್ದಾರೆ ಅಸೆಂಬ್ಲಿ ಬಿಜಿ ಇರೋದ್ರಿಂದ ಯಾವ ಶಾರ್ಟ್ ಲಿಸ್ಟ್ ಆಗಿಲ್ಲ ಮುಖ್ಯಮಂತ್ರಿಗಳ ಗಮನ ತಂದಿದ್ದೇವೆ ಕೊನೆಯಲ್ಲಿ ಅಸೆಂಬ್ಲಿ ಒಟ್ಟಿನಲ್ಲಿ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡುವ ಮೂಲಕ ವಿಶ್ವವಿಖ್ಯಾತ ಮೈಸೂರು ದಸರಾ ಕಾರ್ಯಕ್ರಮ ನಡೆಸಲು ಜಿಲ್ಲಾಡಳಿತ ಸಕಲ ಸಿದ್ಧತೆ ನಡೆಸಿದೆ